ಇವತ್ತು ಕರ್ನಾಟಕದಲ್ಲಿ ಒಬ್ಬ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಮಾಡ್ಬೇಕಂದ್ರೆ ಆಗ್ತಾ ಇಲ್ಲ, ಇವತ್ತು ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಮಾಡ್ಬೇಕಂದ್ರೆ ಆಗ್ತಾ ಇಲ್ಲ. ದಿನ ನಮ್ಮ ದಲಿತರಿಗೆ ವಿದ್ಯಾಭ್ಯಾಸ ಕೊಟ್ಟವ್ರು ಯಾರು ಅಂತಂದ್ರೆ ಮಹಾತ್ಮ ಜ್ಯೋತಿಬಾ ಫುಲೆ ತಾಯಿ ಸಾಕ್ಷಿ. ಅದೇ ನಾವು ಪೂಜೆ ಮಾಡ್ತೀವಲ್ಲ ಗಣೇಶನಾಗ್ಲಿ ಗೌರವನಾಗ್ಲಿ. ಸುಮಾರು ನಾನು ಅಂತೇಳಿ ರಾಜ್ಯಾಧ್ಯಕ್ಷರು ಸುಮಾರು ಉಟ್ಕೊಂಡಿದ್ದಾರೆ. ಇದುವರೆಗೂ ಯಾರು ಒಬ್ರು ಸರಿ ಒಂದು MLA ಆಗಕ್ಕೆ ಸಾಧ್ಯನೇ ಇಲ್ಲ, ಒಂದು ಕಾರ್ಪೊರೇಟ್ ಆಗಕ್ಕೆ ಸಾಧ್ಯ ಇಲ್ಲ. ಅತಿ ಹೆಚ್ಚಾಗಿ ನಾವು ದಲಿತ ಸಂಘಟನೆ ಪವರ್ಫುಲ್ ಆಗಿ ಸ್ಥಾಪನೆ ಮಾಡ್ಬೇಕಂತ ಹೇಳಿ ಬಾಬಾ ಸಾಹೇಬ್ ಏನು ನಮಗೆ ಡೈರೆಕ್ಷನ್ ಮಾರ್ಗದರ್ಶನ ತೋರಿಸಿದಾರೋ ಆ ದಾರಿ ಎಂಬುದೇ ಪ್ರತಿಯೊಬ್ಬ ದಲಿತನ ಕರ್ತವ್ಯ. ವಿದ್ಯಾಭ್ಯಾಸ ಕೊಟ್ಟವ್ರು ಯಾರು ಅಂತಂದ್ರೆ ಮಹಾತ್ಮ ಜ್ಯೋತಿಬಾ ಫುಲೆ ತಾಯಿ ಸಾಕ್ಷಿ. ಅವರು ನಮ್ಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. ಯಾವುದೇ ನಾವು ಪೂಜೆ ಮಾಡ್ತೀವಲ್ಲ ಗಣೇಶನಾಗ್ಲಿ ಗೌರವನಾಗ್ಲಿ ಇಲ್ಲ ಇವರಾಗ್ಲಿ ಸರಸ್ವತಿ ಆಗ್ಲಿ ಕೊಟ್ಟಿದ್ದಲ್ಲ. ನಮ್ಮ ದಲಿತರಿಗೆ ಯಾರು ಊರಿಂದ ಹೊರಗಡೆ ಒಂದು ಊರು ಒಳಗಡೆ ಬರಬೇಕಾಗಿದ್ರೆ ದಲಿತರು 12 ಗಂಟೆ ಮಧ್ಯಾಹ್ನ ಬರಬೇಕು. ಮಠ ಮಠ ಮಧ್ಯಾಹ್ನ ಸೂರ್ಯ ಬಿಸಿಲು ನತ್ತಿ ಮೇಲೆ ಬೀಳ್ಬೇಕು. ನಮ್ಮ ನೆರಳು ಅವ್ರ ಮೇಲೆ ಬಿದ್ದರೆ ಮೈಲಿಗೆ ಆಗುತ್ತೆ. ಕ್ರೂರವಾದ ಇತ್ತು. ಒಂದು ಉಗುಳು ಕೂಡ ನೆಲಗಲ್ಲದಿಲ್ಲ, ಉಗುಳಾಗಿಲ್ಲ. ಹುಡುಗೆ ಕಟ್ಕೊಂಡು ತಿರುಗಬೇಕಾಯ್ತು, ಆ ಹುಡುಗೆ ಒಳಗೆ ಉಗುಳ್ಬೇಕಾಯ್ತು. ಆಮೇಲೆ ನಮ್ಮ ಹೆಜ್ಜೆ ಗುರುತು ಮೇಲೆ ಅವ್ರು ನಡೆಯೋರಿಲ್ಲ ಅಂದ್ರೆ ಅದಕ್ಕೋಸ್ಕರ ಪೊಕ್ಕೆಯನ್ನ ಸೊಟ್ಟಿ ಕಟ್ಕೊಳ್ಳೋದು. ಇಷ್ಟೆಲ್ಲ ನಮ್ಮನ್ನ ಕೀಳದಾಗಿ ನಡ್ಕೊಂಡಂತ ಜನಾಂಗದವರ ವಿರುದ್ಧ ಎಚ್ಚರಿಕೆ. ನಮಗೆಲ್ಲ ಇವ್ರಿಗೆ ಅರಿವಿಲ್ಲ ಅಂದ್ರೆ ಅರಿವು ಅಂದ್ರೆ ವಿದ್ಯೆ ಇದ್ದೇನೆ. ಇಷ್ಟೆಲ್ಲ ಇವರ ಕಷ್ಟವನ್ನು ಅನುಭವಿಸ್ತಾ ಇದ್ರೆ ವಿದ್ಯೆಯನ್ನ ಕೊಡಬೇಕು ಅಂತೇಳಿ ಆ ತಾಯಿ ಮತ್ತೆ ಅವರು ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಗೆ ವಿದ್ಯಾಭ್ಯಾಸ ಕೊಟ್ಟರು. ಬಾಬಾ ಸಾಹೇಬ್ ಏನು ನಮಗೆ ಡೈರೆಕ್ಷನ್ ಮಾರ್ಗದರ್ಶನ ತೋರಿಸಿದ್ದಾರೋ ಆ ದಾರಿ ಎಂಬುದೇ ಪ್ರತಿಯೊಬ್ಬ ದಲಿತನ ಕರ್ತವ್ಯ. ಇದರಲ್ಲಿ ಏನಾಗುತ್ತೆ ಅಂದ್ರೆ ನಾನು ಲೀಡರು, ನಾನು ಬೆಳಿಬೇಕು, ನಾನು ಚೆನ್ನಾಗಬೇಕು ಅನ್ನೋ ಮನೋಭಾವ ಯಾರಿಗೂ ಇರಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ವಿಚಾರ ನಾವು ತಿಳ್ಕೊಂಡು ಬಂದಿದ್ರು, ಆದ್ರೆ ಅದರ 1% ಅದನ್ನ ಫಾಲೋ ಮಾಡ್ತಾ ಇಲ್ಲ. ಇವತ್ತು ನಾವು 1% ಫಾಲೋ ಮಾಡ್ತಾ ಇಲ್ಲ. ಸೊ ಸ್ವಾರ್ಥಿಗಳಾಗ್ಬಿಟ್ಟಿದ್ದೀರಿ ಇವತ್ತು ಎಲ್ಲರೂ. ನಾವು ಸುಮ್ಮನೆ ಏನೋ ನಾಮಕ ವ್ಯವಸ್ಥೆ ನಾವು ಸಂಘಟನೆ ಮಾಡಬೇಕು, ಆ ಒಂದು ಸಂಘಟನೆ ಇಟ್ಕೊಂಡು ಏನಾದ್ರೂ ಅದನ್ನ ದುಡಿಬೋದು, ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು, ಆ ಉದ್ದೇಶ ಇಟ್ಕೊಂಡೆ ಒಳಗೆ ಬರ್ತಾ ಇದ್ದಾರೆ ಇವತ್ತು ಎಲ್ಲರೂ. ಆ ಒಂದು ನಾವು ಏನೋ ಒಂದು ಕಮಿಟಿ ಒಂದು ಮಾಡ್ತೀರೋ, ಆ 8 ಜನಲ್ಲೇ 10 ಜನಲ್ಲೇ ನಾವು ನಮ್ಮಲ್ಲಿ ಆ ಒಗ್ಗಟ್ಟು ಅಂತ ಇರಲ್ಲ. ಇನ್ನೆಲ್ಲಿ ನಾವು ಜನರ ಏನ ಸರಿಪಡಿಸಕ್ ಆಗುತ್ತೆ ಹೇಳಿ. ಯಾವುದೋ ಒಂದು ವಿಚಾರಕ್ಕೆ ಅದನ್ನೇ ದೊಡ್ಡದಾಗಿ ಮಾಡ್ಕೊಂಡು ಅವನ್ ಹಿಂಗ್ ಮಾಡ್ದ, ಇವನ್ ಹಿಂಗ್ ಮಾಡ್ದ, ಇವನ್ ಬೆಳೀತಾ ಇದ್ದಾನೆ, ಆ ಎಮ್ ಹೋಗ್ತಾ ಇದ್ದಾರೆ, ಹೇಳಿ ಅವ ಎಮ್ಮನ್ನ ಅವ್ರ ವಾಲಂಟ್ರಿ ಆಗಿ ಅವ್ರು ಏನ್ ಬೆಳಿಬೇಕಂತ ಅನ್ಸ್ಕೊಂಡಿದಾರ ಅದನ್ನ ಬಿಡ್ಬೇಕು ಅವ್ರನ್ನ. ಈ ನೋಡಿದ್ರೆ ಇವತ್ತು ಕರ್ನಾಟಕದಲ್ಲಿ ಸುಮಾರು ನಾನು ಅಂತೇಳಿ ರಾಜ್ಯಾಧ್ಯಕ್ಷರು ಸುಮಾರು ಉಟ್ಕೊಂಡಿದ್ದಾರೆ. ಇವರು ಇದುವರೆಗೂ ಯಾರು ಒಬ್ರು ಸೇರಿ ಒಂದು MLA ಆಗಕ್ಕೆ ಸಾಧ್ಯನೇ ಇಲ್ಲ, ಒಂದು ಕಾರ್ಪೊರೇಟ್ ಆಗಕ್ಕೆ ಸಾಧ್ಯ ಇಲ್ಲ, ಒಂದು ಪಂಚಾಯತ್ ಮೆಂಬರ್ ಆಗ್ತಾ ಇಲ್ಲ. ಇವತ್ತು ನಮ್ಮಲ್ಲಿ ಯಾರು ನಮ್ಮ ಹೋರಾಟ ಗಾಲ ಅಂತ ಹೇಳಿ ಏನು ಇವತ್ತು ತಿರುಗ್ತಾ ಇದ್ದಾರೋ. ಬಾಬಾ ಸಾಹೇಬ್ ಕನಸು ಏನದು ಇದ್ದಂತೆ ಅವರಲ್ಲಿ ಇದ್ದಂತಹ ನನ್ನ ಜನ ಈ ದೇಶವನ್ನು ರೂಲ್ ಮಾಡ್ಬೇಕಂತ ಆಸೆ ಇತ್ತು. ಆದ್ರೆ ಇವತ್ತು ಯಾವ ರೀತಿಯ ನಾವು ಸಾಕ್ತಾ ಇದ್ದೀರಿ ಇವತ್ತು ನಾವು ಈ ತಾಲೂಕಿನಲ್ಲಿ ರಿಸರ್ವೇಷನ್ ಕಾಂಟ್ರಿಕ್ಟ್ ತಾಲೂಕಿದ್ರು ಇಲ್ಲೇ ಅತಿ ಹೆಚ್ಚಾಗಿ ದಲಿತ ಲೀಡರ್ ಆದಂಥ ಜಾಗದಲ್ಲಿ ಈಗ ನಾವು ಈ ಭೀಮಾ ಗದ್ದಲ ಸಂಘಟನೆಯನ್ನು ಮಾಡಬೇಕಂತಂದ್ರೆ ಕಾರಣ ಅಪ್ಪ ಅಂದರೆ ಫಸ್ಟ್ ಇಲ್ಲಿ ಅತಿ ಹೆಚ್ಚಾಗಿ ನಾವು ದಲಿತ ಸಂಘಟನೆಯನ್ನು ಪವರ್ಫುಲ್ ಆಗಿ ಸ್ಥಾಪನೆ ಮಾಡ್ಬೇಕಂತೇಳಿ ನೋಡಿ. ಇತ್ತೀಚಿನ ದಿನಗಳಲ್ಲಿ ಒಬ್ಬ MP ಹೆಸರಾಗಿದ್ದಾರೆ ಅಂತಂದ್ರೆ ನಾವು ಇನ್ನೂ ಯಾವ ಥರ ಇದ್ದೀವಿ, 2000 ವರ್ಷ ಹಿಂದಕ್ಕೆ ಹೋಗ್ಬಿಡ್ತೀವಿ, ಇನ್ನೂ ಮುಂದೆ ಮುಂದೆ ಹೋಗ್ತಾ ಇದೆ ಅಂತ ಪರಿಸ್ಥಿತಿ ಬರಬಾರ್ದು ಅಂತೇಳಿ ಇನ್ನು ಮುಂದಕ್ಕೆ ನಾವು ಒಳ್ಳೆ ಬಲವಾದಂಥ ಸಂಘಟನೆ ಕಟ್ಟು. ಈ ದಿನ ನಾವು ಏನು ಈ ಜನರಿಗೆ ಈ ದಲಿತ ಅಂದ್ರೆ ಏನದನ್ನ ತಪ್ಪಿಸ್ಬೇಕಾಗುತ್ತೆ. ಹಾಗಾಗಿ ಈಗ ನಮಗೆ 25 ವರ್ಷ ಕಳೆದ ಕೂಡ ಸಂಘಟನೆಯನ್ನು ಮಾಡಿದ್ದೀವಿ. ಈ ಸಂಘಟನೆ ದಲಿತ ಸಂಘಟನೆ ಹೆಂಗೆ ಕಟ್ಟಬೇಕು ಅನ್ನೋದು ಕೂಡ ನಮಗೆ ರೂಪುರೇಷೆಗಳು ಗೊತ್ತಿದೆ, ಅದು ಯಾವ ರೀತಿ ಹೋಗ್ಬೇಕು ಅಂತ ಕೂಡ ಗೊತ್ತಿದೆ. ಅದಕ್ಕೆ ನಾವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಸಹಕಾರ ಬೇಕಾಗ್ತದೆ. ಒಂದು
ಕಾರ್ಯಕರ್ತರು ಕೂಡ ಕಟ್ಟಂತ ಕಾರ್ಯಕರ್ತರು ಕೈ ಜೋಡಿಸಬೇಕಾಗ್ತದೆ. ಯಾಕಂದ್ರೆ ನಾನೊಬ್ಬ ಜಿಲ್ಲಾ ಸಂಚಾಲಕ ಆದ ತಕ್ಷಣ ನಾನು ಸಾಧ್ಯವಾಗದಿದ್ದರು, ನೀವೆಲ್ಲರೂ ಇದ್ರು ಕೂಡ ನಾನು ಅದರ ಜಿಲ್ಲಾ ಸಂಚಾಲಕದ ಜವಾಬ್ದಾರಿಯನ್ನು ವಹಿಸ್ಕೋಬೇಕು. ಅಂತ ಮಹಿಳೆಯನ್ನ ಮುಖ್ಯ ಮಹಿಳೆ ಮಾಯಾವತಿ ಅಕ್ಕನ ಇವತ್ತು ಉತ್ತರ ಭಾರತದಲ್ಲಿ 4 ಬಾರಿ ಮುಖ್ಯಮಂತ್ರಿ ಮಾಡಿದ್ರು. ಇವತ್ತು ಅವರ ಇವತ್ತು ಕರ್ನಾಟಕದಲ್ಲೇ ಒಬ್ಬ ಮಲ್ಲಿಕಾರ್ಜುನ ಖರ್ಗೆ ನಾವು ಮುಖ್ಯಮಂತ್ರಿ ಮಾಡ್ಬೇಕಂದ್ರೆ ಆಗ್ತಾ ಇಲ್ಲ. ಇವತ್ತು ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಮಾಡ್ಬೇಕು ಇವತ್ತು. ಯಾಕಂದ್ರೆ ಇವತ್ತು ಮೇಲುವ ಜಾತಿಗಳು ಇವತ್ತು ದಲಿತರ ಅಲ್ಲಿ ಹೋದ ಅಧಿಕಾರ ಅವರು ತಗೊಂಡಾಗ ಅಧಿಕಾರದ ರುಚಿ ಅವ್ರಿಗೆ ಗೊತ್ತಾದಾಗ ಮಂದಿರ ಅಧಿಕಾರ ಎಲ್ಲರೂ ಕೂಡ ಅಂತ ಅವ್ರು ಸಿಗ್ತಾ ಇದ್ದೆ ಅಂತೇಳಿ ಅವ್ರನ್ನ ದುಡಿಯಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಭೀಮಗರ್ಜನೆಯನ್ನು ಇವತ್ತು ನಾವು ಉಂಟಾಕಿದ್ವಿ ಆನೇಕಲ್ ತಾಲೂಕಲ್ಲಿ. ಇವತ್ತು ಇದು ಬಲಿಷ್ಠವಾಗಿ ಬೆಳೆಯುತ್ತದೆ ಅಂತೇಳಿ ನಮ್ಗೆ ನಂಬಿಕೆ ಇದೆ. ಇವತ್ತು ಬಲಿಷ್ಠವಾಗಿ ಕಟ್ತೀವಿ ಅಂತ ಕೂಡ ನಮ್ಮ ನಂಬಿಕೆ ಇದೆ. ನಮ್ಮ ದಲಿತ ಸಂಘಟನೆಗಳು ಮತ್ತು ದಲಿತರ ಮೇಲೆ ಆದಂಥ ದೌರ್ಜನ್ಯಗಳು ಮತ್ತು ದಬ್ಬಾಳಿಕೆಗಳು ನಡೀತಾ ಹೋಗ್ತದೆ. ಪ್ರತಿನಿತ್ಯ ಕೂಡ ದಬ್ಬಾಳಿಕೆ ನಡೀತಾ ಇದೆ. ಇಂಥ ದಬ್ಬಾಳಿಕೆ ನಿಲ್ಲಬೇಕಂದ್ರೆ ನಾವು ಸಂಘಟಿತರಾಗಲೇಬೇಕು. ಕರ್ನಾಟಕದಲ್ಲಿ ದಲಿತ ಮತ್ತು ಹಿಂದುಳಿದ ಮತ್ತು ಎಲ್ಲ ಸಣ್ಣ ಸಣ್ಣ ಜಾತಿಗಳೆಲ್ಲರೂ ಕೂಡ ನಾವು ಒಂದಾಗದೆ ಹೋದರೆ ಈ ದೇಶದಲ್ಲಿ ನಮ್ಮ ಮೇಲೆ ದೌರ್ಜನ್ಯಗಳನ್ನು RSS ಬಲಿಷ್ಠವಾಗಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಒಂದಾಗಬೇಕು. ಕಾಂಚೀರಾಮ್ ಸಾಹೇಬರು 1984 ಉತ್ತರ ಭಾರತದ ಒಂದು ಏನು 6,000 ಜಾತಿಗಳನ್ನು ಒಂದು ಮಾಡಿದ್ರು, ಆ ರೀತಿ ನಾವೆಲ್ಲರೂ ಕೂಡ 6,000 ಜಾತಿಗಳು ಒಂದಾಗಬೇಕು. ಒಂದಾಗಿ ದೇಶವನ್ನು ಆಳೋ ಅಂಥ ಕೆಲಸ ನಾವು ಮಾಡಬೇಕು. ಆಳುವಂಥ ಜನರು ನಾವು ಆಗಬೇಕು ಅಂತೇಳಿ ಬಾಬಾ ಸಾಹೇಬರ ಕನಸನ್ನು ನನಸು ಮಾಡಬೇಕು. ಬಾಬಾ ಕಾಂಚೀರಾಮ್ ಅವರ ನನಸು ಮಾಡಬೇಕು. ಇವತ್ತು ನಾವೆಲ್ಲರೂ ಕೂಡ ಉತ್ತರ ಭಾರತದ ಒಂದು ಚರಿತ್ರೆಯನ್ನು ನೋಡಿದಾಗ 4 ಸಾರಿ ಒಬ್ಬ ದಲಿತ ಮಹಿಳೆಯನ್ನು ಮುಖ್ಯಮಂತ್ರಿ ಮಾಡಿದ್ದಂಥ ಕಾಂಚೀರಾಮ್ ಸಾಹೇಬರು ಕೀರ್ತಿಸಲ್ಬೇಕು. ಇಂಥ ಕೀರ್ತಿಗಳು ಮತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು 1975 ಕಾಲದಲ್ಲಿ ಇವತ್ತು ದಲಿತ ಚಳುವಳಿಯನ್ನು ತಂದಂಥವ್ರು 75 ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ರಾಜ್ಯದ ದಲಿತ ಚಳುವಳಿ ನಾಯಿ ಸತ್ತಾಗ ಕೋಲಾರದಲ್ಲಿ 75 ಕಾಲಘಟ್ಟದಲ್ಲಿ ಚಳುವಳಿಯ ಪ್ರಾರಂಭ ಮಾಡಿದಂಥವ್ರು. ಇದು ಚಳುವಳಿ ಅಂತಂತವಾಗಿ ಇಡೀ ಕರ್ನಾಟಕದಲ್ಲಿ ಬೆಳೀತಾ ಬಂತು. ಇಂಥ ಚಳುವಳಿ ಇದು ಕೂಡ ಒಂದು ನಮ್ಮ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಭೀಮಗರ್ಜನೆ ಕೂಡ ಇವತ್ತು ಹುಟ್ಟಿ 4-5 ವರ್ಷಗಳಾಯಿತು. ಅದರಲ್ಲಿ ಕೂಡ ನಾವು ಕೆಲಸ ಮಾಡ್ತಾ ಇದ್ವಿ, ಈಗ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ನಾವೆಲ್ಲರೂ ಕೂಡ ಬೆಂಗಳೂರು ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಕೆಲಸನ ಕೂಡ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಂದಾಗಬೇಕು. ನಾವು ಒಂದಾಗಿ ಈ ಚಳುವಳಿಯನ್ನು ಆಂದೋಲನವನ್ನು ತಗೊಂಡು ಹೋಗಬೇಕು ರಾಜ್ಯಕ್ಕೆ. ಏನು ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆಯಿಂದ ನಾವು ಆನೇಕಲ್ ತಾಲೂಕಿನಲ್ಲಿ ಊಟಾಕಿದ್ದೀವಿ. ಇವತ್ತು ಆ ಕೀರ್ತಿಯನ್ನು ನಮ್ಮ ನಾಗಪ್ಪನವರು ಸಲ್ಲಬೇಕು. ಈ ತನ ಇದೇ ರೀತಿ ಎಲ್ಲ ಭಾಗಗಳಿಗೆ ಅವ್ರು ಹೇಳಿದಾಗೆ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಹಾಗೂ ಬೆಂಗಳೂರಿನ 4 ತಾಲೂಕಿನಲ್ಲೂ ನಾವು ಈ ಸಂಘಟನೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ನಾವು ಸಂಘಟನೆಯನ್ನು ಹುಟ್ಟಾಕಬೇಕು. ಬಲಿಷ್ಠವನ್ನು ಈ ಸಂಘಟನೆಯನ್ನು ಬಲಿಷ್ಠವನ್ನು ಮಾಡಬೇಕು. ಮತ್ತು ನಾವು ಇವರು ಹೇಳಿದಾಗೆ ದಲಿತರ ಮೇಲೆ ದೌರ್ಜನ್ಯ ದಿನೇ ದಿನೇ ಆಗ್ತಿರೋದನ್ನು ನಾವು ಖಂಡಿಸಿ ನಾವು ಎಲ್ಲ ಜನಗಳನ್ನು ಜಾಗೃತಿ ಮಾಡಬೇಕು, ದಲಿತರನ್ನು ಜಾಗೃತಿಗೊಳಿಸಬೇಕು ಅನ್ನೋ ದಿಕ್ಕಿನಲ್ಲಿ ನಾವೆಲ್ಲ ಸಾಕ್ತಾ ಇದ್ದೀವಿ. ಅದಕ್ಕೆ ಎಲ್ಲ ನನ್ನ ಬಂಧುಗಳು ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾರೆ. ಚಂದ್ರಕಲಾ ನಾಗರಾಜ್ ಅಂತ ಹೇಳಿಬಿಟ್ಟು ಭೀಮಗರ್ಜನೆ ಅನ್ನೋ ಸಂಘಟನೆ ಇನ್ನೂ ಹೆಚ್ಚಾಗಿ ದೊಡ್ಡದಾಗಿ ಬೆಳೆದು ಇದೇ ಥರ ಎಲ್ಲ ತಾಲೂಕಲ್ಲೂ ಸಂಘಟನೆ ನಡೆದು ಇನ್ನೂ ಹೆಚ್ಚಾಗಿ ಮಹಿಳಾ ಸಂಘಟನೆಯನ್ನು ಮುಂದುವರಿಸಬೇಕಂತ ಹೇಳಿ 2 ಮಾತು.